ಹೇಳೋದು ಒಂದು ಮಾಡೋದು ಒಂದು. ಗ್ಯಾರಂಟಿ ವಿಚಾರದಲ್ಲೂ ಯುವಕರಿಗೆ ಟೋಪಿ ಹಾಕಿದೆ. ಇದೀಗ ಕುಟುಂಬದ ಮಹಿಳೆಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದೆ. ದೇಶದ ಬಜೆಟ್ 45 ಲಕ್ಷ ಕೋಟಿ ಇದೆ ಎಂದು ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಶಕ್ತಿ ಸಿಂಧು ಬೃಹತ್ ಮಹಿಳಾ ಸಮಾವೇಶ ಬೈಂದೂರಿನಲ್ಲಿ ನಡೆಯಿತು. ಸಂಸದ ಬಿವೈ ರಾಘವೇಂದ್ರ ಈ ಸಮಾವೇಶದಲ್ಲಿ ಪಾಲ್ಗೊಂಡು ಮತಯಾಚನೆಯನ್ನ ಮಾಡಿದ್ರು. ಕರಾವಳಿ ಭಾಗದ ಶಾಸಕರು ಬಿಜೆಪಿ ಮುಖಂಡರು ಈ ಸಮಾವೇಶಕ್ಕೆ ಸಾಕ್ಷಿಯಾದ್ರು. ಸಂಸದರಾಗಿ ಬಿವೈಆರ್ ಮಾಡಿರೋ ಸಾಧನೆಗಳ ಬಗ್ಗೆ ಬಿಜೆಪಿ ಮುಖಂಡರು ಮಾತನಾಡಿದ್ರು. ನಟಿ ಶ್ರುತಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿದ ಅವರು, ಲೆಕ್ಕಾನೆ ಗೊತ್ತಿಲ್ಲದೆ ಗ್ಯಾರಂಟಿಗಳ ಘೋಷಣೆ ಮಾಡುವ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಸುಳ್ಳು ಹೇಳಿ ಮತ ಪಡೆಯಲು ಕಾಂಗ್ರೆಸ್ ಹೊರಟಿದೆ ಎಂದು ಕುಟುಕಿದ್ರು. 60 ವರ್ಷಗಳಿಂದ ಕಾಂಗ್ರೆಸ್ ಜನರಿಗೆ ಚೊಂಬನ್ನೇ ಕೊಟ್ಟಿರೋದು. ನರೇಂದ್ರ ಮೋದಿ ಅವರು ಆ ಚೊಂಬನ್ನ ಅಕ್ಷಯ ಪಾತ್ರೆ ಮಾಡಿದವರು ಮೋದಿ ಅವರು ಎಂದು ಹೇಳಿದ್ರು. ಇನ್ನು ಸ್ವಲ್ಪ ಸಮಯದಲ್ಲಿ ಕಾರ್ಯಕ್ರಮ ಮುಗಿತದೆ, ತಾಯಿಯಂದಿರು ಸಹಕರಿಸಬೇಕಂತ ಕೇಳಿಕೊಳ್ತೇನೆ. ಹಾಗೆ ಹೃತ್ಪೂರ್ವಕವಾಗಿ ನಾನು ಕೃತಜ್ಞತೆಯನ್ನು ಮೊದಲಾಗಿ ಸಲ್ಲಿಸ್ತಾ ಇದ್ದೀನಿ. ಈಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂತ ಸಮೃದ್ಧ ಬೈಂದೂರಿನ ಕನಸನ್ನ ಇಟ್ಕೊಂಡು ಕ್ಷೇತ್ರದ ಒಂದು ಅಭಿವೃದ್ಧಿಗೆ ಶ್ರಮವನ್ನು ಪಡ್ತಿರುವಂತಹ ಸನ್ಮಾನಿಸಿದ ಶಾಸಕರಂತ ಗುರುರಾಜ್ ಗಂಟೇಹೊಳೆ ಅವರೇ, ಕಾಂಗ್ರೆಸ್ನ ಮುಖಂಡರಾದಂತ ಕಾಗೋಡು ತಿಮ್ಮಪ್ಪನವರ ಸುಪತ್ರಿ ಅವರಾದಂತ, ಬೆಂಗಳೂರಿನಲ್ಲಿ ಸುಮಾರು 200-300 ಬೆಡ್ಡಿನ ಆಸ್ಪತ್ರೆ ನಡೆಸ್ತಾ ಇದ್ರು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮಂತ ತೊಡಸ್ಕೊಂಡಿರುವಂತ ಡಾಕ್ಟರ್ ರಾಜನಂದಿನಿ ಕಾಗೋಡ್ಜಿ ಅವರೇ, ಶ್ರುತಿ ಅವರ ಮಾತನ್ನ ಕೇಳಕ್ಕೋಸ್ಕರ ತಾವೆಲ್ಲರೂ ಕೂಡ ಅತ್ಯಂತ ಸಹನೆಯಿಂದ ತಾವೆಲ್ಲರೂ ಕೂಡ ಇದ್ದೀರಿ ಅಂತ ನನಗೆ ಗೊತ್ತಿದೆ. ಆದ್ರೆ ನಿಮ್ ಸಹನೆಯನ್ನ ನೋಡ್ತಾ ಇದ್ರೆ ಇನ್ನೊಂದ್ ಗಂಟೆ ಕೂರಿಸಬಹುದು ಅಂತ ಕೂಡ ಅನಿಸ್ತಾ ಇದೆ. ಆದ್ರೆ ಆ ಧೈರ್ಯನ ಮಾಡ್ಲಿಕ್ಕೆ ಹೋಗಲ್ಲ. ಒಂದ್ ಕಡೆಗೆ ಖುಷಿ, 33% ಮೀಸಲಾತಿಯನ್ನ ಗೌರವಯುತ ಮೋದಿಜಿಯವರು ಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಇನ್ನೊಂದ್ ಕಡೆಗೆ ಭಯ ಆಗ್ತಿರೋದು ಏನು ಅಂದ್ರೆ, ಪ್ರಧಾನಮಂತ್ರಿಗಳು ಹೇಗೋ 33% ಮೀಸಲಾತಿ ಕೊಟ್ಟಿದ್ದಾರೆ, ನಾವು ರಾಘವಣ್ಣನ ಸಭೆಯನ್ನ ಮುಗಿಸ್ಕೊಂಡು ಮನೆಗೆ ಬರೋದೊಳಗೆ ಮನೆ ಯಜಮಾನರಿಗೆ ಅಡಿಗೆ ಮಾಡಕ್ಕೆ ಅಂದ್ರೆ ಹೇಳಿ ಬಂದಿರಾ ಅಂತ ಇಲ್ಲಿ ನಮ್ಮ ಕಡೆ ಕ್ವಶನ್ ಡೌಟ್ ಬರ್ತಾ ಇದೆ. ಆ ತರದವ್ರು ಯಾರು ಕೂಡ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಮನೆ ಯಜಮಾನರಿಗೆ ಸೌಟನ್ನು ಕೊಟ್ಟು ಅಡಿಗೆ ಮಾಡಿಸಂತ ತಾಯಿಂದರು ತಾವ್ಯಾರು ಕೂಡ ಇಲ್ಲಿ ಬಂದಿಲ್ಲ. ಇರಮ್ಮ ಅಡಿಗೆ ಮಾಡಿ ಬಂದಿದ್ದಾರೆ. ಓಕೆ, ಸ್ವಲ್ಪ ನಮ್ಮ ಮಲ್ಲಾಡಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ, ನಮ್ಮಂತವ್ರ ಕೈ ಸೌಟ್ ಕೊಡು ಅಂತ ಅದಕ್ಕೆ ಹೇಳಿದೆ. ಬೆಳಗ್ಗೆ ಟಿವಿ ಮಾಧ್ಯಮದವ್ರು ಬಂದಿದ್ರು, ಹಾಗೆ ಮಾತಾಡ್ಬೇಕಾದಾಗ ನಿಮ್ಮ ಬೈಂದೂರ್ ಬಗ್ಗೆ ಯಾಕೆ ಇಷ್ಟೆಲ್ಲ ಪ್ರೀತಿ ಅಂತ ಕೇಳಿದ್ರು. ಆಗ ಒಂದೇ ಮಾತು ಹೇಳಿದೆ, ನಮ್ಮ ತಾಯಿ ಬದುಕಿದ್ದಾಗ ನಮ್ಮ ಸಿಗಂದೂರು ಚೌಡೇಶ್ವರಿ, ಅದಾದ್ಮೇಲೆ ಕೊಲ್ಲೂರಿಗೆ ಬಂದು ಪ್ರತಿ ವರ್ಷ ದಸರಾ ಹಬ್ಬದ ಸಂದರ್ಭದಲ್ಲಿ ಹಣ್ಣು ಕಾಯಿಯನ್ನು ಮಾಡಿಸ್ಕೊಂಡು ಹೋಗ್ತಾ ಇದ್ವಿ. ಆ ಒಂದು ಕೊಲ್ಲೂರು ಮೂಕಾಂಬಿಕೆಯ ಸೇವೆಯನ್ನು ಮಾಡುವಂತ ಒಂದು ಅವಕಾಶವನ್ನ ಕೊಡೋ ಜೊತೆಗೆ ನನ್ನ ತಾಯಿಯನ್ನ ಬೇಗ ಕಳ್ಕೊಂಡಾಗ ಆ ತಾಯಿಯ ಪ್ರೀತಿಯನ್ನು ಕೊಟ್ಟಂತವರು ನಮ್ಮ ಬೈಂದೂರು ಕ್ಷೇತ್ರದ ತಾಯಿಯಂದಿರು ಅಂತೇಳಿ ನಾನು ಮಾಧ್ಯಮದ ಜೊತೆಗೆ ನಾನು ಮಾತಾಡ್ತಾ ಹೇಳ್ತಾ ಇದ್ದೆ. ಆ ಪ್ರೀತಿಯನ್ನ ಆಶೀರ್ವಾದನ ತಾವೆಲ್ಲರೂ ಕೂಡ ಮಾಡಿ ಶಿಕಾರ ಪುರಸಭಾ ಅಧ್ಯಕ್ಷ ಸದಸ್ಯನಿದ್ದಂತ ನನ್ನನ್ನ 3 ಬಾರಿ ಸಂಸತ್ ಸದಸ್ಯನಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ ಈ ಕ್ಷೇತ್ರದ ಸೇವೆ ಸಲ್ಲಿಸುವಂತ ಒಂದು ಅವಕಾಶವನ್ನ ತಾವೆಲ್ಲರೂ ಕೂಡ ಮಾಡಿಕೊಟ್ಟಿದ್ದೀರಿ. ತಮ್ಮೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀನಿ. ಇವತ್ತು ವಿಶೇಷವಾದಂತ ಒಂದು ದಿನ ಇವತ್ತು, ಯಾರು ಹೇಳ್ಬೋದಾ? ಇವತ್ತು ವಿಶ್ವ ಭೂಮಿ ದಿನ. ವಿಶ್ವ ಭೂಮಿಯ ದಿನವನ್ನ ಆಚರಣೆಯನ್ನ ಇವತ್ತು ಜಾರಿಗೆ ತಂದಿದ್ದು ಸನ್ಮಾನಿಸಿದ ನರೇಂದ್ರ ಮೋದಿಜಿ ಅವರು.
ಭೂಮಿ ನಮಗೆ ಅನ್ನ ಕೊಡಂತ ಆ ಭೂತಾಯಿಯನ್ನ ಪೂಜೆ ಮಾಡುವಂತ ಒಂದು ದಿನ ಇವತ್ತು. ಆ ಭೂತಾಯಿ ಬೇರೆ ಅಲ್ಲ, ಹೆತ್ತಂತ ತಾಯಿ ಬೇರೆ ಅಲ್ಲ, ನಮ್ಮ ಹೆಣ್ಮಕ್ಳು ಬೇರೆ ಅಲ್ಲ, ಈ ನಾಡಿನ ಎಲ್ಲ ಪರಿಸರದಲ್ಲಿರುವಂತ ಅದು ಆಕಾಶ, ಭೂಮಿ, ಗುಡ್ಡ, ನದಿ ಎಲ್ಲದಕ್ಕೂ ಕೂಡ ನಮ್ಮ ತಾಯಿಂದರ ಹೆಸರನ್ನ ದೇವನ ದೇವತೆಗಳು ಇಟ್ಟಿದ್ದು ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಸೌಪರ್ಣಿಕ ನದಿ ಇಲ್ಲೇ ಹರಿತಾ ಇದೆ, ಸೌಪರ್ಣಿಕ. ಈ ರೀತಿ ಪ್ರಕೃತಿಗೆ ಇವತ್ತು ಹೆಸರನ್ನ ಇಟ್ಟು ಪೂಜಿಸುವಂತ ಒಂದು ಸಂಸ್ಕೃತಿ ಇರುವಂತ ಭಾರತ ದೇಶದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಒಂದು ವಿಶ್ವಭೂಮಿ ದಿನವನ್ನ ಆಚರಣೆ ಮಾಡ್ತಾ ಇದೀವಿ. ಆ ಪ್ರಕೃತಿಗೆ ಹೆಸರಂತ ನಮ್ಮ ತಾಯಿಂದರು ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಮೊನ್ನೆ ಒಬ್ಬ ರಾಷ್ಟ್ರಕವಿ ಒಂದು ಮಾತನ್ನ ಹೇಳ್ತಾರೆ, ಹೆಣ್ಮಕ್ಕಳ ತ್ಯಾಗ ಬಲಿದಾನವನ್ನ ನೋಡಿ ಮನೆ ಮನೆಗೆ ದೀಪವನ್ನ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನವನ್ನ ಉಣಿಸಿ ತಂದೆ ಮಗುವಿನ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದ್ರೆ ಅಂದ್ರೆ ಹೆಣ್ಣು ಅಂತ ಹೇಳಿ ಕರೆದ್ಬಿಟ್ರೆ ಸಾಕ ಅಂತ ಹೇಳಿ ಈ ಪುರುಷ ಸಮಾಜವನ್ನ ಪ್ರಶ್ನೆಯನ್ನ ಮಾಡಿದಾಳೆ. ಮನೆ ಮನೆಗೆ ದೀಪ ನೀನು, ಮನ್ ಮನೆಗೆ ಬೆಳಕ್ ನೀನು, ಬೆಳಿಗ್ಗೆ ಪೂಜೆ ಮಾಡ್ತೀಯ, ಗಂಡಂಗೆ ಒಳ್ಳೇದಾಗಲಿ ಮಕ್ಳಿಗೆ ಒಳ್ಳೇದಾಗಲಿ ಅಂತೇಳಿ ಹಾರೈಸುವಂತವಳು ನೀನು. ಹೊತ್ತು ಹೊತ್ತಿಗೆ ಅನ್ನವನ್ನ ಮುಣಿಸಿ ಹೊತ್ತು ಹೊತ್ತಿಗೆ ಅಡಿಗೆಯನ್ನ ಮಾಡಿ ಗಂಡನ್ನ ಮಕ್ಕಳನ್ನ ಸಾಕ್ತೀಯ, ಮಕ್ಕಳನ್ನ ತಲೆ ಬಾಚಿ ಶಾಲೆ ಕಳಿಸ್ಕೊಡ್ತೀಯ, ಇಷ್ಟೆಲ್ಲ ಶ್ರಮ ಪಡುವಂತಳು ನೀನು. ಒಂದು ಹೆಣ್ಣು ಬಿಟ್ರೆ ಕರೆದ್ಬಿಟ್ರೆ ಸಾಕ, ನಿನ್ ಸಿಗ್ಬೇಕಾದಂತ ಒಂದು ಗೌರವ ಸ್ವಾಭಿಮಾನದ ಬದುಕು ಕೊಡ್ಬೇಕಾದಂತ ಈ ಪುರುಷ ಸಮಾಜದ ಒಂದು ಕರ್ತವ್ಯ ತಾನೆ ಅಂತೇಳಿ ಆ ರಾಷ್ಟ್ರಕವಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಾಗಾಗಿ ಆ ರಾಷ್ಟ್ರಕವಿಯ ಪದಕ್ಕೆ ಅರ್ಥ ಕೊಟ್ಟಂತವರು ನಮ್ಮ ಗೌರವಿತ ಹೆಮ್ಮೆಯ ನಾಯಕರಾದಂತ ಸನ್ಮಾನಿತ ನರೇಂದ್ರ ಮೋದಿ ಜಿಯವರು ಅಂತೇಳಿ ಇವತ್ತು ನಾನು ಅಭಿಮಾನದ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಪಾರ್ಲಿಮೆಂಟ್ ಅಲ್ಲೂ ಕೂಡ 33% ರಿಸರ್ವೇಷನ್ ಅನ್ನ ನಮ್ಮ ತಾಯಿಂದರಿಗೆ ಕೊಟ್ಟಂತ ಧೀಮಂತ ನಾಯಕರು ಸನ್ಮಾನಿಸುತ್ತ ನರೇಂದ್ರ ಮೋದಿ ಜಿಯವರು ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿಯಲ್ಲಿ 50% ಮೀಸಲಾತಿಯನ್ನು ಕೊಟ್ಟಂತ ದೇಶದಲ್ಲಿ ಮೊದಲೇ ರಾಜ್ಯ ಅದು ಕರ್ನಾಟಕ. ಅದು ರೈತರ ಕಣ್ಮಣಿ ಸನ್ಮಾನಿಸಿದ ಯಡಿಯೂರಪ್ಪನವರ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ನಮ್ಮ ತಾಯಿಂದರಿಗೆ ಆ ಮೀಸಲಾತಿಯನ್ನ ಕೊಟ್ಟಿದ್ದು ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ತಾಯಿ ಈ ಸಂದರ್ಭ ನಾನು ಇಷ್ಟು ಮಾತ್ರ ಹೇಳ್ತೇನೆ. ಇವತ್ತು ನಾನು 2-3 ದಿನದಿಂದ ನಾವೆಲ್ಲರೂ ಕೂಡ ಟಿವಿಯಲ್ಲಿ ನೋಡ್ತಾ ಇದೀವಿ, ನೇಹ ಒಬ್ಬಳು ಸಹೋದರಿಯನ್ನ ಯಾವ ರೀತಿ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಬರ್ಬರವಾಗಿ 8 ಬಾರಿ ಚುಚ್ಚಿ ಅವಳನ್ನ ಸಾಯಿಸುವಂತ ಆ ಲವ್ ಜಿಹಾದಿನ ರಾಕ್ಷಸ ಕೃತ್ಯವನ್ನ ತಾವೆಲ್ಲರೂ ಕೂಡ ನೋಡಿದಿರಿ. ಯಾವ ರೀತಿ ಗಾಂಜಾ ಅಫೀಮು ಕಾಲೇಜ್ ಕ್ಯಾಂಪಸ್ ಅಲ್ಲೂ ಕೂಡ ಮಕ್ಕಳಿಗೆ ಸಿಗ್ತಾ ಇದೆ ಅನ್ನಕ್ಕೆ ಅದೊಂದು ಉದಾಹರಣೆ. ಆದ್ರೆ ನಮ್ಮ ದೌರ್ಭಾಗ್ಯ ನಮ್ಮ ರಾಜ್ಯದ ಈ ಕಾಂಗ್ರೆಸ್ನ ಆಡಳಿತ ಯಾರು ಚುಚ್ಚಿ ಸಾಯಿಸಿದಂತ ಆ ಕುಟುಂಬಕ್ಕೆ ಸಡನ್ ಆಗಿ 3-4 ಜನ ಪೊಲೀಸ್ ಕಳಿಸಿ ರಕ್ಷಣೆ ಕೊಡುವಂತ ಕೆಲಸವನ್ನ ತಾವು ಮಾಡ್ತೀರಿ. ನೇಹನ ಸಾವು ಅಕಸ್ಮಾತ್ ನಡೆದಂತ ಒಂದು ವೈಯಕ್ತಿಕವಾದಂತ ಘಟನೆ ಅಂತ ಹೇಳಿ ಅದನ್ನು ಮುಖ್ಯಮಂತ್ರಿಗಳು ಹೇಳ್ತೀರಿ. ಗೃಹ ಸಚಿವರು ತಾವು ಅದನ್ನ ನಿಜವನ್ನಾಗಿ ಮಾಡುವಂತ ಹೇಳುವಂತ ಪ್ರಯತ್ನವನ್ನು ನೀವು ಮಾಡ್ತಿರಲ್ಲ. ಈ ರೀತಿಯಂತ ಹಿಂದೂ ವಿರೋಧಿ ಚಿಂತನೆ, ಮಹಿಳಾ ವಿರೋಧಿ ಚಿಂತನೆಯನ್ನ ಎಷ್ಟು ಬಾರಿ ಈ ಒಂದು ಭಾರತ ಈ ಕರ್ನಾಟಕ ಹಿಂದೂ ಪರವಾಗಿ ಇರುವಂತ ವ್ಯಕ್ತಿಗಳ ಮನಸ್ಸನ್ನು ನೀವು ನೋವು ಮಾಡ್ತಾ ಇದ್ದೀರಿ. ಮೊನ್ನೆ ಹನುಮಾನ್ ಚಾಲೀಸ್ ಮಾಡುವಂತ ಭಜನೆ ಮಾಡುವಂತ ವ್ಯಕ್ತಿಗಳನ್ನ ಅರ್ಚನೆ ಮಾಡ್ಕೊಂಡ್ಬಿಡ್ತೀರಿ. ಮೋದಿಜಿಯವರ ಭಾವಚಿತ್ರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಮಾಡೋಕೆ ಅವನಿಗೆ ಹಲ್ಲೆ ಮಾಡ್ತೀರಿ. ಇದೇ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನಲ್ಲಿ ರಾಮನವಮಿ ಹಬ್ಬನ ಮುಗಿಸ್ಕೊಂಡು ಪಾನಕವನ್ನ ಹಂಚಬೇಕಾದಾಗ ಅವ್ರ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡ್ತೀರಿ. ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಕೌಂಟರ್ ಕೇಸ್ ಅನ್ನ ಮಾಡುವಂತ ಕೆಲಸವನ್ನ ತಾವು ಮಾಡ್ತಾ ಇದೀರಲ್ಲ. ಈ ರೀತಿಯಂತ ಹಿಂದೂ ವಿರೋಧಿ ನೀತಿಯ ಈ ಕಾಂಗ್ರೆಸ್ ಸರ್ಕಾರ ಇರಬೇಕಾ ಇನ್ನು ಕೂಡ? ಈ ಚುನಾವಣೆಯಲ್ಲಿ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನ ಕೊಡುವ ಮುಖಾಂತರ ಅಕಸ್ಮಾತ್ ಆ ಗ್ಯಾರಂಟಿಯ ಓಟಿಂದ ಲಾಟರಿ ಹೊಡೆದು ನೀವು ಬಂದಂತ ಈ ಸರ್ಕಾರ, ಚುನಾವಣೆ ನಂತರ ಗ್ಯಾರಂಟಿಗೂ ಕೂಡ ಕೈ ಕೊಟ್ಟಂತ ಈ ಸರ್ಕಾರ ಇರಬೇಕಾ? ತಾವೇ ಯೋಚನೆ ಮಾಡಿ. ಚುನಾವಣೆ ಪೂರ್ವದಲ್ಲಿ ಏನ್ ಹೇಳಿದ್ರು, 10 ಕೆಜಿ ಅಕ್ಕಿಯನ್ನು ನಾವು ಬಡವರಿಗೆ ಕೊಡ್ತೀನಿ ಅಂತೇಳಿ. ತಾಯಿ ದೇವಸ್ಥಾನ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನದಲ್ಲಿ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ.
ಇವತ್ತು ಕೂಡ 10 ಕೆಜಿ ಅಕ್ಕಿ ಕೊಡ್ತಾ ಇರೋದು, 5 ಕೆಜಿ ಅಕ್ಕಿ ಕೊಡ್ತಾ ಇರೋದು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ಸರ್ಕಾರ, ಸಿದ್ದರಾಮಯ್ಯನವರಲ್ಲ. ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ 10 ಕೆಜಿ ಅಕ್ಕಿ ಕೊಡ್ತಾ ಇದ್ರು, ಗರೀಬಿ ಹಟಾವ್ ಅಂತ ಭಾಷಣ ಮಾಡಲಿಲ್ಲ. ಅಂತ ಕಷ್ಟದ ಸಂದರ್ಭದಲ್ಲಿ ನಮ್ಮ ದೇಶದ ಜನರಿಗೆ 80 ಕೋಟಿ ಜನರಿಗೆ 10 ಕೆಜಿ ಅಕ್ಕಿಯನ್ನು ಕೊಟ್ಟು ನಮ್ಮನ್ನ ಜೀವನವನ್ನು ಕೊಡುವಂತ ಕೆಲಸ ಮಾಡಿದಂತ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಈಗ 5 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ನೀವು 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರೆ ಯಾಕೆ ಕೊಡ್ತಾ ಇಲ್ಲ? ಇವತ್ತು ಎಲ್ಲ ರೈತರ ಮಕ್ಕಳಿಗೆ ನಿರುದ್ಯೋಗಿ ಭತ್ಯೆಯನ್ನ, ಪದವೀಧರರು ಡಿಗ್ರಿ ಮಾಡಿದಂತ ಎಲ್ಲ ಯುವ ಶಕ್ತಿಗೆ ನಿರುದ್ಯೋಗಿ ಭತ್ಯೆಯನ್ನ ಕೊಡ್ತೀನಿ ಅಂದ್ರಲ್ಲ, ಯಾಕೆ ಇವತ್ತು ನಿಮ್ಗೆ ಕೈಯಲ್ಲಿ ಕೊಡ್ಲಿಕ್ಕೆ ಆಗಿಲ್ಲ? ಕೇವಲ 2022-23 ಪಾಸ್ ಆದಂತ 1.5 ಲಕ್ಷ ಮಕ್ಕಳಿಗೆ ನಿರುದ್ಯೋಗಿ ಭತ್ಯೆಯನ್ನು ಕೊಟ್ಟು ಚುನಾವಣೆ ಪೂರ್ವದಲ್ಲಿ ಎಲ್ಲ ಡಿಗ್ರಿ ಹೋಲ್ಡರ್ಸ್ಗೂ ಕೂಡ ಕೊಡ್ತೀನಿ ಅಂತ ಹೇಳಿದಂತವ್ರು ನೀವು ಇವತ್ತು ಅದರಲ್ಲಿ APL BPL ಅಂತ ಹುಡ್ಕುವಂತ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಾ? ಎಲ್ಲ ತಾಯಂದಿರಿಗೆ 2,000 ರೂಪಾಯಿ ಕೊಡ್ತೀನಿ ಅಂತ ನೀವು ಭಾಷಣ ಮಾಡಿದ್ರಿ. ಓಟ್ ತೆಗೆದುಕೊಂಡು ಬಂದಾದ್ಮೇಲೆ ಈಗ ಕೈ ಕೊಡುವಂತ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಾ? ಮೊನ್ನೆ ತೀರ್ಥಹಳ್ಳಿ ಒಳಗೆ ಗುರುರಾಜ್ ಗಂಟೋಳ ಅವರು ಮೊನ್ನೆ ತೀರ್ಥಹಳ್ಳಿ, ನಾನು ನಮ್ಮ ಜ್ಞಾನೇಂದ್ರ MLA ಅವರು ಕ್ಯಾಂಪೇನ್ ಮಾಡ್ತಾ ಇದ್ವಿ. ಯಾವುದೋ ಒಂದು ಲೆಕ್ಕವನ್ನು ಹೇಳಿದೆ. ಏನ್ ಲೆಕ್ಕ ಹೇಳಿದೆ ನಾನು ಅವರಿಗೆ? ಕಾಂಗ್ರೆಸ್ ನಿನ್ನೆ ಅವರ ಚುನಾವಣಾ ಪ್ರಣಾಳಿಕೆಯಲ್ಲಿ ಎಲ್ಲ ತಾಯಂದಿರು ಕೂಡ 1 ಲಕ್ಷ ರೂಪಾಯಿಯನ್ನ ನಾವು ಕೊಡ್ತೀವಿ ಘೋಷಣೆ ಮಾಡಿದ್ದಾರೆ. ಮನ್ಮನೆ ಕಾರ್ಡ್ ಹಿಡ್ಕೊಂಡು ಕಾಂಗ್ರೆಸ್ ಅವರು ಬರುವಂತ ನಾಟಕವನ್ನು ಕೂಡ ಮಾಡೋರಿದ್ದಾರೆ. ತಾಯಿ ನೀವೇ ಹೇಳಿ, ಒಟ್ಟು ಒಬ್ಬಳು ಹೆಣ್ಮಗಳಿಗೆ 1 ಲಕ್ಷ ರೂಪಾಯಿ ಆದ್ರೆ 100 ಜನ ಹೆಣ್ಮಕ್ಳಿಗೆ 1 ಲಕ್ಷ ರೂಪಾಯಿ ಕೊಟ್ಟರೆ ಎಷ್ಟು ಬೇಕಾಗತ್ತೆ? 1 ಕೋಟಿ ಬೇಕಾಗತ್ತೆ. ಅದೇ ರೀತಿ 1 ಲಕ್ಷ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ಕೊಟ್ಟರೆ ಎಷ್ಟು ದುಡ್ಡು ಬೇಕಾಗತ್ತೆ? 1,000 ಕೋಟಿ ಬೇಕಾಗತ್ತೆ. 1,000 ಕೋಟಿ ಬೇಕಾಗತ್ತೆ. ಇವತ್ತು ನಮ್ಮ ದೇಶದಲ್ಲಿ ಒಟ್ಟು ಮಹಿಳಾ ಜನಸಂಖ್ಯೆ, 18 ವರ್ಷ ಮೇಲ್ಪಟ್ಟಂತ ಹೆಣ್ಮಕ್ಳ ಸಂಖ್ಯೆ ಇವತ್ತು 60-70 ಕೋಟಿ ಇದೆ.